ಅರ್ಷದ್ ಮೇಹ್ತಾ 1990 ರಲ್ಲಿ ಈತನನ್ನು ಸ್ಟಾಕ್ ಮಾರ್ಕೆಟ್ ನ ಬಿಗ್ ಬುಲ್ ಮತ್ತು ಅಮಿತಾಬ್ ಬಚ್ಚನ್ ಎಂದು ಕರೆಯುತ್ತಿದ್ದರು ಏಕೆಂದರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಈತನೊಬ್ಬ ಕೋಟ್ಯಾಧಿಪತಿ ಮತ್ತು ಬಾಲಿವುಡ್ ಸ್ಟಾರ್ಸ್ ಗಿಂತ ಹೆಚ್ಚು ಸಂಪಾದನೆ ಮಾಡುತ್ತಿದ್ದ 1990 ರಲ್ಲಿ ಇಂಡಿಯಾದಲ್ಲೇ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಈಗಿದ್ದಾಗ ಕೇವಲ 2 ವರ್ಷಗಳಲ್ಲಿ ಆತನ ಜೀವನ ತಲೆ ಕೆಳಗಾಯಿತು ಎಷ್ಟು ಸಂಪಾದನೆ ಮಾಡಿದರೂ ಕೂಡ ಜೀವನದ ಕೊನೆಯ ಕ್ಷಣಗಳು ಜೈಲಿನಲ್ಲಿ ಕಳೆಯಬೇಕಾಗಿ ಬಂತು ಅರ್ಷದ್ ಮೇಹ್ತಾ ಹೇಗೆ ಕೋಟ್ಯಾಧಿಪತಿ ಆದ ಮತ್ತು ಅವನನ್ನು ಪೊಲೀಸರು ಏಕೆ ಅರೆಸ್ಟ್ ಮಾಡಿದರು ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ಹೇಳುತ್ತಿದ್ದೇನೆ ಸೋ ಲೆಟ್ಸ್ ಸ್ಟಾರ್ಟ್ ಅವರ್ ಎಪಿಸೋಡ್ ಅರ್ಷದ್ ಮೇಹ್ತಾ 1954 ರಲ್ಲಿ ಗುಜರಾತ್ ನಲ್ಲಿ ಜನ್ಮಿಸಿದರು ಮತ್ತು 1976 ರಲ್ಲಿ ಬಿಕಾಂ ಗ್ರಾಜುವೇಟ್ ಆಗುತ್ತಾನೆ ವಿದ್ಯಾಭ್ಯಾಸದ ನಂತರ ಅವರು 4 ವರ್ಷಗಳ ಕಾಲ ಬಟ್ಟೆಗಳ ಶಾಪ್ ನಲ್ಲಿ ಸಿಮೆಂಟ್ ಶಾಪ್ ನಲ್ಲಿ ಮತ್ತು ಜ್ಯುವೆಲರಿ ಶಾಪ್ ನಲ್ಲಿ ಕೆಲಸ ಮಾಡುತ್ತಿದ್ದರು ಮತ್ತು ಆತನಿಗೆ ದಿನನಿತ್ಯ ನ್ಯೂಸ್ ಪೇಪರ್ ಓದುವ ಅಭ್ಯಾಸವಿತ್ತು ಪ್ರತಿದಿನ ನ್ಯೂಸ್ ಪೇಪರ್ ನಲ್ಲಿ ಸ್ಟಾಕ್ ಮಾರ್ಕೆಟ್ ನ ಬಗ್ಗೆ ತಿಳಿದುಕೊಳ್ಳುತ್ತಿದ್ದ ಮತ್ತು ಸ್ಟಾಕ್ ಮಾರ್ಕೆಟ್ ಬಿಸಿನೆಸ್ ನಲ್ಲಿ ಎಷ್ಟೋ ಜನ ಕೋಟ್ಯಾಧಿಪತಿಗಳಾಗುತ್ತಿದ್ದಾರೆ ಎಂದು ತಿಳಿದುಕೊಂಡು ಮತ್ತು ಕೋಟ್ಯಾಧಿಪತಿಗಳಾದವರ ಬಯೋಗ್ರಫಿ ಬುಕ್ಸ್ ಪರ್ಚೇಸ್ ಮಾಡಿ ಓದುತ್ತಿದ್ದ ಈ 4 ವರ್ಷಗಳಲ್ಲಿ ಆತನ ಸ್ಟಾಕ್ ಮಾರ್ಕೆಟ್ ಬಿಸಿನೆಸ್ ನ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡ ಕುಟುಂಬದ ಜೊತೆ ಮುಂಬೈಗೆ ವಲಸೆ ಬರುತ್ತಾನೆ 1980 ರಲ್ಲಿ ಒಂದು ಬ್ರೋಕರೇಜ್ ಕಂಪನಿಯಲ್ಲಿ ಜಾಬರ್ ಆಗಿ ಜಾಯಿನ್ ಆಗುತ್ತಾನೆ ಬ್ರೋಕರೇಜ್ ಕಂಪನಿ ಎಂದರೆ ಯಾವ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದರೆ ಪ್ರಾಫಿಟ್ ಬರುತ್ತದೆ ಎಂದು ಕಸ್ಟಮರ್ಸ್ ಗೆ ಅಡ್ವೈಸ್ ಕೊಡುವುದು ಹೀಗೆ ಅಡ್ವೈಸ್ ಕೊಡುವುದಕ್ಕೆ ಕಸ್ಟಮರ್ಸ್ ಕಡೆಯಿಂದ ಸ್ವಲ್ಪ ಮನಿ ಚಾರ್ಜ್ ಮಾಡುತ್ತಾರೆ ಬ್ರೋಕರೇಜ್ ಕಂಪನಿಯ ಇನ್ನೊಂದು ಕೆಲಸ ಏನು ಎಂದರೆ ಫ್ಲಿಪ್‌ಕಾರ್ಟ್ ಮತ್ತು ಅಮೆಜಾನ್ ಹೇಗೆ ಮಿಡಲ್ ಮ್ಯಾನ್ ಆಗಿ ಕೆಲಸ ಮಾಡುತ್ತದೆಯೋ ಹಾಗೆ ಸ್ಟಾಕ್ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ನ ನಡುವೆ ಮಿಡಲ್ ಮ್ಯಾನ್ ಆಗಿ ಕೆಲಸ ಮಾಡುತ್ತದೆ ಅರ್ಷದ್ ಮೇಹ್ತಾ 4 ವರ್ಷ ಅದೇ ಕಂಪನಿಯಲ್ಲಿ ಕೆಲಸ ಮಾಡಿದ ಜಾಬ್ ಮಾಡುತ್ತಲೇ ಅವನಿಗೆ ಇದ್ದ ನಾಲೆಜ್ ಉಪಯೋಗಿಸಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡುತ್ತಾ ಬರುತ್ತಿದ್ದ ಮತ್ತು ತನ್ನ ಸ್ನೇಹಿತರಿಗೂ ಕೂಡ ಅಡ್ವೈಸ್ ಮಾಡುತ್ತಾ ಬರುತ್ತಿದ್ದ ಇದರಿಂದ ತನ್ನ ಸ್ನೇಹಿತರಿಗೂ ಪ್ರಾಫಿಟ್ ಬರಲು ಶುರುವಾಯಿತು ಹಾಗೂ ಸ್ನೇಹಿತರು ಕೂಡ ಅರ್ಷದ್ ಮೆಹತಾನನ್ನು ಮೆಚ್ಚಿಕೊಳ್ಳಲು ಸ್ಟಾರ್ಟ್ ಮಾಡಿದರು ಈ 4 ವರ್ಷಗಳ ಕಾಲ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಿ ಒಳ್ಳೆಯ ಪ್ರಾಫಿಟ್ ಮಾಡಿಕೊಂಡ ಮತ್ತು 1984 ರಲ್ಲಿ ಅವನು ಮಾಡುತ್ತಿದ್ದ ಕೆಲಸಕ್ಕೆ ರಿಸೈನ್ ಮಾಡಿ ಸ್ವಂತ ಬ್ರೋಕರೇಜ್ ಕಂಪನಿಯನ್ನು ಕೂಡ ಸ್ಟಾರ್ಟ್ ಮಾಡಿದ ಅದಕ್ಕೆ ಗ್ರೋ ಮೋರ್ ರಿಸರ್ಚ್ ಅಂಡ್ ಅಸೆಟ್ ಮ್ಯಾನೇಜ್ಮೆಂಟ್ ಎಂದು ಹೆಸರು ಇಡುತ್ತಾನೆ ಕಸ್ಟಮರ್ಸ್ ಗೆ ಒಳ್ಳೆಯ ಸರ್ವಿಸ್ ಕೊಡುವುದರಿಂದ ಕಂಪನಿಗೆ ಒಳ್ಳೆಯ ಪ್ರಾಫಿಟ್ ಬರುತ್ತಿತ್ತು ಮತ್ತು ಒಂದು ಕಡೆ ಕಂಪನಿಗೆ ಬರುತ್ತಿದ್ದ ಪ್ರಾಫಿಟ್ ಮತ್ತು ಮತ್ತೊಂದು ಕಡೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಿದರಲ್ಲಿ ಬರುತ್ತಿದ್ದ ಪ್ರಾಫಿಟ್ ನಿಂದ ಅರ್ಷದ್ ಮೆಹತಾ ನಿಧಾನವಾಗಿ ಬೆಳೆಯುತ್ತಾ ಬರುತ್ತಿದ್ದಾನೆ 1990 ವರೆಗೂ ಎಲ್ಲ ಚೆನ್ನಾಗಿ ಇತ್ತು ಆದರೆ ಅರ್ಷದ್ ಮೆಹತಾಗೆ ಹಣದ ಮೇಲಿನ ಆಸೆ ಜಾಸ್ತಿಯಾಗುತ್ತಾ ಬಂತು ಇನ್ನು ಹೆಚ್ಚು ಪ್ರಾಫಿಟ್ಸ್ ಬೇಕೆಂದುಕೊಂಡ ಇದರಿಂದ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇದ್ದ ಲೂಪ್ ಹೋಲ್ಸ್ ಅನ್ನು ಉಪಯೋಗಿಸಲು ಶುರು ಮಾಡಿದ ಫಾರ್ ಸಪೋಸ್ ಒಂದು ಕಂಪನಿಗೆ ಸೇರಿದ 100 ಶೇರ್ಸ್ ಇದೆ ಒಂದೊಂದು ಶೇರ್ ವ್ಯಾಲ್ಯೂ 1 ರೂಪಿ ಅಂದರೆ ಟೋಟಲ್ ಶೇರ್ ವ್ಯಾಲ್ಯೂ 100 ರೂಪೀಸ್ 1 ರೂಪಿ ಬದಲು ಯಾರಾದರೂ ಆ ಶೇರ್ ಅನ್ನು 2 ರೂಪೀಸ್ ಗೆ ಪರ್ಚೇಸ್ ಮಾಡಿದರೆ ಹಾಗೆ 100 ಶೇರ್ಸ್ ಡಬಲ್ ವ್ಯಾಲ್ಯೂ ಒಬ್ಬ ವ್ಯಕ್ತಿ ಪರ್ಚೇಸ್ ಮಾಡಿದರೆ ಈಗ ಟೋಟಲ್ ಶೇರ್ ವ್ಯಾಲ್ಯೂ 200 ರೂಪೀಸ್ ಆಗುತ್ತದೆ ಹೀಗೆ ಶೇರ್ ವ್ಯಾಲ್ಯೂ ಬೆಳೆಯುತ್ತಿರುವುದನ್ನು ನೋಡಿದ ಬೇರೆ ಇನ್ವೆಸ್ಟರ್ಸ್ ಏನು ಮಾಡುತ್ತಾರೆ ಎಂದರೆ ಶೇರ್ ಒಳ್ಳೆಯ ಪ್ರಾಫಿಟ್ ನಲ್ಲಿ ಇದೆ ಎಂದು ಅದನ್ನು ಪರ್ಚೇಸ್ ಮಾಡೋಣ ಎಂದುಕೊಳ್ಳುತ್ತಾರೆ ಹೀಗೆ ಒಂದೇ ಬಾರಿ ಎಲ್ಲರೂ ಆ ಕಂಪನಿಯ ಶೇರ್ಸ್ ಅನ್ನು ಪರ್ಚೇಸ್ ಮಾಡಲು ಕ್ಯೂನಲ್ಲಿ ನಿಲ್ಲುತ್ತಾರೆ 2 ರೂಪೀಸ್ ಗೆ ಪರ್ಚೇಸ್ ಮಾಡಿದ ವ್ಯಕ್ತಿ ಈಗ ಒಂದೊಂದು ಶೇರ್ ಅನ್ನು ಕ್ಯೂನಲ್ಲಿ ಇರುವ ವ್ಯಕ್ತಿಗಳಿಗೆ 3 ರೂಪೀಸ್ ಗೆ ಸೆಲ್ ಮಾಡುತ್ತಾನೆ ಇದರಿಂದ ಆ ವ್ಯಕ್ತಿಗೆ 100 ರೂಪೀಸ್ ಪ್ರಾಫಿಟ್ 3 ರೂಪೀಸ್ ಗೆ ಪರ್ಚೇಸ್ ಮಾಡಿದವರು ಈಗ ಅದನ್ನು 4 ರೂಪೀಸ್ ಗೆ ಸೆಲ್ ಮಾಡುವ ಯೋಚನೆಯಲ್ಲಿ ಇರುತ್ತಾರೆ ಆಗ ಮತ್ತೆ ಅವನೇ ಬಂದು ಒಂದೊಂದು ಶೇರ್ ಅನ್ನು 4 ರೂಪೀಸ್ ಗೆ ಬೈ ಮಾಡುತ್ತಾನೆ ಶೇರ್ ವ್ಯಾಲ್ಯೂ ಬೆಳೆಯುತ್ತಿರುವುದನ್ನು ನೋಡಿ ಬೇರೆಯವರು ಶೇರ್ಸ್ ಅನ್ನು ಪರ್ಚೇಸ್ ಮಾಡೋಣ ಎಂದು ಕ್ಯೂನಲ್ಲಿ ನಿಲ್ಲುತ್ತಾರೆ ಈಗ ಆ ವ್ಯಕ್ತಿ ಒಂದೊಂದು ಶೇರ್ 5 ರೂಪೀಸ್ ಗೆ ಸೆಲ್ ಮಾಡಿಕೊಳ್ಳುತ್ತಾನೆ ಈ ಟ್ರಿಕ್ ಹೊರಕ್ಕೆ ಬೀಳದವರೆಗೂ ಈ ಚೈನ್ ಎನ್ನುವುದು ಹೀಗೆ ಮುಂದುವರಿಯುತ್ತದೆ ಮತ್ತು ಪ್ರಾಫಿಟ್ಸ್ ಬರುತ್ತಲೇ ಇರುತ್ತವೆ ಇದಕ್ಕೆ ಸ್ಟಾಕ್ ಮಾರ್ಕೆಟ್ ಮ್ಯಾನಿಪುಲೇಷನ್ ಎನ್ನುತ್ತಾರೆ ಈ ಲೂಪ್ ಹೋಲ್ಸ್ ಅನ್ನು ಅರ್ಷದ್ ಮೆಹ್ತಾ ಯೂಸ್ ಮಾಡೋಣ ಎಂದುಕೊಂಡ ಆದರೆ ಅದಕ್ಕೆ ಜಾಸ್ತಿ ಹಣ ಬೇಕು ಅಷ್ಟು ಹಣ ಅರ್ಷದ್ ಮೆಹ್ತಾ ಬಳಿ ಇಲ್ಲ ಈಗ ಹಣಕ್ಕೋಸ್ಕರ ಬ್ಯಾಂಕಿಂಗ್ ಸಿಸ್ಟಮ್ ನಲ್ಲಿ ಇದ್ದ ಲೂಪ್ ಹೋಲ್ಸ್ ಅನ್ನು ಉಪಯೋಗಿಸಲು ಶುರು ಮಾಡಿದ ಅದು ಹೇಗೆ ಎಂದರೆ ಯಾವುದಾದರೂ ಪ್ರಾಜೆಕ್ಟ್ ಗೆ ಗವರ್ನಮೆಂಟ್ ಬಳಿ ಮನಿ ಇಲ್ಲದೆ ಹೋದರೆ ಆಗ ಮನಿಗೋಸ್ಕರ ಗವರ್ನಮೆಂಟ್ ಒಂದು ಅನೌನ್ಸ್ಮೆಂಟ್ ಕೊಡುತ್ತದೆ ಅದು ಏನು ಎಂದರೆ
ನಮಗೆ ಪ್ರಾಜೆಕ್ಟ್ಗೋಸ್ಕರ ಮನಿ ಬೇಕು, ನೀವು ಏನಾದರೂ ನಮಗೆ ಹಣ ಕೊಟ್ಟರೆ ನಿಮಗೆ ಪ್ರತಿ ವರ್ಷ ಇಂಟ್ರೆಸ್ಟ್ ಪೇ ಮಾಡುತ್ತೇವೆ, ಕೆಲವು ವರ್ಷಗಳ ನಂತರ ನಿಮಗೆ ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ ಅನ್ನು ಮರಳಿ ಕೊಡುತ್ತೇವೆ ಎಂದು ಹೇಳುತ್ತದೆ. ಆಗ ನಮ್ಮಂತಹ ಕಾಮನ್ ಪೀಪಲ್ ಮತ್ತು ಬ್ಯಾಂಕ್ ಗವರ್ನಮೆಂಟ್ಗೆ ಹಣ ಕೊಡುತ್ತದೆ. ಹಣ ಕೊಟ್ಟಿದ್ದಕ್ಕೆ ಗವರ್ನಮೆಂಟ್ ಇನ್ವೆಸ್ಟರ್ಸ್ಗೆ ಬಾಂಡ್ಸ್ ಇಶ್ಯೂ ಮಾಡುತ್ತದೆ. ಆ ಬಾಂಡ್ಸ್ ಅನ್ನೇ ಗವರ್ನಮೆಂಟ್ ಸೆಕ್ಯುರಿಟೀಸ್ ಅಥವಾ ಗವರ್ನಮೆಂಟ್ ಬಾಂಡ್ಸ್ ಎಂದು ಕರೆಯುತ್ತಾರೆ. 1990ರಲ್ಲಿ ಯಾವುದಾದರೂ ಬ್ಯಾಂಕ್ಗೆ ಸಡನ್ ಆಗಿ ಮನಿ ಬೇಕಾದರೆ ಆ ಬ್ಯಾಂಕ್ ಬಳಿ ಇರುವ ಗವರ್ನಮೆಂಟ್ ಸೆಕ್ಯುರಿಟೀಸ್ ಅನ್ನು ಶ್ಯೂರಿಟಿಯಾಗಿ ಇಟ್ಟು ಬೇರೆ ಬ್ಯಾಂಕ್ ಬಳಿ ಲೋನ್ ತೆಗೆದುಕೊಳ್ಳುತ್ತದೆ. ಕೆಲವು ದಿನಗಳ ನಂತರ ಲೋನ್ ತೆಗೆದುಕೊಂಡ ಬ್ಯಾಂಕ್ ಪ್ರಿನ್ಸಿಪಲ್ ಮತ್ತು ಇಂಟ್ರೆಸ್ಟ್ ಅಮೌಂಟ್ ಅನ್ನು ಪೇ ಮಾಡಿ ಶ್ಯೂರಿಟಿಯಾಗಿ ಇಟ್ಟ ಬಾಂಡ್ಸ್ ಅನ್ನು ಬಿಡಿಸಿಕೊಳ್ಳುತ್ತದೆ. ನಿಮಗೆ ಇನ್ನೂ ಅರ್ಥವಾಗಲು, ನಮಗೆ ಯಾವಾಗಾದರೂ ಮನಿ ಬೇಕಾದರೆ ನಮ್ಮ ಬಳಿ ಇರುವ ಗೋಲ್ಡ್ ಅನ್ನು ಹೇಗೆ ಇಟ್ಟು ಲೋನ್ ತೆಗೆದುಕೊಳ್ಳುತ್ತೇವೋ ಹಾಗೆಯೇ ಬ್ಯಾಂಕ್ಸ್ಗೆ ಮನಿ ಬೇಕಾದಾಗ ಬಾಂಡ್ಸ್ ಅನ್ನು ಶ್ಯೂರಿಟಿಯಾಗಿ ಇಟ್ಟು ಬೇರೆ ಬ್ಯಾಂಕ್ನ ಬಳಿ ಲೋನ್ ತೆಗೆದುಕೊಳ್ಳುತ್ತದೆ. ಇದನ್ನೇ ರೆಡಿ ಫಾರ್ವರ್ಡ್ ಡೀಲ್ ಎಂದು ಕರೆಯುತ್ತಾರೆ. ಈ ರೆಡಿ ಫಾರ್ವರ್ಡ್ ಡೀಲ್ನಲ್ಲಿ ಒಂದು ಬ್ಯಾಂಕ್ ಮತ್ತು ಇನ್ನೊಂದು ಬ್ಯಾಂಕ್ ನಡುವೆ ಬ್ರೋಕರೇಜ್ ಕಂಪನೀಸ್ ಮೀಡಿಯೇಟರ್ ಆಗಿ ಕೆಲಸ ಮಾಡುತ್ತವೆ. ಬ್ರೋಕರ್ಸ್ ಕೆಲಸ ಏನು ಎಂದರೆ ಲೋನ್ ಬೇಕಾಗಿರುವ ಬ್ಯಾಂಕ್ಗೆ ಲೋನ್ ಕೊಡುವ ಬ್ಯಾಂಕ್ ಅನ್ನು ಹುಡುಕಿಕೊಡುವುದು. ಪ್ರಸ್ತುತ ಈ ಎರಡು ಬ್ಯಾಂಕ್ನ ನಡುವೆ ಬ್ರೋಕರ್ ಅರ್ಷದ್ ಮೆಹ್ತಾ. ಈ ರೆಡಿ ಫಾರ್ವರ್ಡ್ ಡೀಲ್ನಲ್ಲಿ ಕೆಲವು ಲೂಪ್ ಹೋಲ್ಸ್ ಇವೆ, ಅದನ್ನು ಯೂಸ್ ಮಾಡಿಕೊಂಡು ಅರ್ಷದ್ ಮೆಹ್ತಾ ಸ್ಕ್ಯಾಮ್ ಮಾಡಿದ. ಅದು ಹೇಗೆ ಎಂದರೆ ಒಂದು ಚಿಕ್ಕ ಎಕ್ಸಾಂಪಲ್ ಯೂಸ್ ಮಾಡಿ ನಿಮಗೆ ಹೇಳುತ್ತೇನೆ. ಫಾರ್ ಸಪೋಸ್ ಎ ಬಿ ಸಿ ಡಿ ಎನ್ನುವ ಬ್ಯಾಂಕ್ಸ್ ಇವೆ. ಬ್ಯಾಂಕ್ ಎಗೆ ಹಣದ ಅವಶ್ಯಕತೆ ಬರುತ್ತದೆ. ಆಗ ಆ ಬ್ಯಾಂಕ್ ಅರ್ಷದ್ ಮೆಹ್ತಾ ಬಳಿ ಹೋಗಿ ನಮಗೆ ಲೋನ್ ಬೇಕು, ಗವರ್ನಮೆಂಟ್ ಬಾಂಡ್ಸ್ ಅನ್ನು ಶ್ಯೂರಿಟಿಯಾಗಿ ಇಡುತ್ತೇವೆ, ಯಾವುದಾದರೂ ಬ್ಯಾಂಕ್ ಲೋನ್ ಕೊಡುತ್ತದೆಯಾ ನೋಡು ಎಂದು ಕೇಳುತ್ತದೆ. ಆಗ ಅರ್ಷದ್ ಮೆಹ್ತಾ ನನಗೆ ಸ್ವಲ್ಪ ಟೈಮ್ ಕೊಡಿ, ನಿಮಗೆ ನಾನು ಬ್ಯಾಂಕ್ಸ್ ಅನ್ನು ಹುಡುಕಿ ಕೊಡುತ್ತೇನೆ ಎಂದು ಹೇಳುತ್ತಾನೆ. ಹಾಗೆಯೇ ಬ್ಯಾಂಕ್ ಬಿ ಅರ್ಷದ್ ಮೆಹ್ತಾನನ್ನು ಅಪ್ರೋಚ್ ಆಗುತ್ತದೆ. ಅದು ಏನು ಎಂದರೆ ನಾವು ಲೋನ್ ಕೊಡುತ್ತೇವೆ, ಯಾರಾದರೂ ಲೋನ್ ತೆಗೆದುಕೊಳ್ಳುವವರನ್ನು ಹುಡುಕಿಕೊಡು ಎಂದು ಹೇಳುತ್ತದೆ. ಆಗ ಅರ್ಷದ್ ಮೆಹ್ತಾ ಬ್ಯಾಂಕ್ ಬಿ ಬಳಿ ಲೋನ್ ಅಮೌಂಟನ್ನು ಚೆಕ್ ಆಗಿ ತೆಗೆದುಕೊಂಡು ನನಗೆ ಸ್ವಲ್ಪ ಟೈಮ್ ಕೊಡಿ, ನಿಮಗೆ ಬಾಂಡ್ಸ್ ಅನ್ನು ಕೊಡುತ್ತೇನೆ ಎಂದು ಹೇಳುತ್ತಾನೆ. ಆರ್ ಬಿ ಐ ರೂಲ್ಸ್ ಪ್ರಕಾರ ಬಾಂಡ್ಸ್ ಅನ್ನು ಶ್ಯೂರಿಟಿಯಾಗಿ ಇಟ್ಟುಕೊಂಡು ಲೋನ್ ಅಮೌಂಟನ್ನು ಬೇರೆ ಬ್ಯಾಂಕ್ನ ಹೆಸರಿನಲ್ಲಿ ಚೆಕ್ ಅನ್ನು ಇಶ್ಯೂ ಮಾಡಬೇಕೇ ಹೊರತು ಬ್ರೋಕರ್ ಹೆಸರಿನಲ್ಲಿ ಇಶ್ಯೂ ಮಾಡಬಾರದು. ಆದರೆ ಅರ್ಷದ್ ಮೆಹ್ತಾಗೆ ಆಗ ಒಳ್ಳೆಯ ಹೆಸರು ಇರುವುದರಿಂದ ಬ್ಯಾಂಕ್ ಬಿ ಎನ್ನುವುದು ಲೋನ್ ಅಮೌಂಟನ್ನು ಅವನ ಹೆಸರಿನ ಮೇಲೆ ಇಶ್ಯೂ ಮಾಡುತ್ತಿತ್ತು. ಬಾಂಡ್ಸ್ ಅನ್ನು ಶ್ಯೂರಿಟಿಯಾಗಿ ಇಡುವುದು ಎಂದರೆ ಡೈರೆಕ್ಟ್ ಆಗಿ ಬಾಂಡ್ಸ್ ಪೇಪರನ್ನು ಲೋನ್ ಕೊಡುವ ಬ್ಯಾಂಕ್ಗೆ ಕೊಡುವುದಲ್ಲ. ಬಾಂಡ್ಸ್ ಅನ್ನು ಶ್ಯೂರಿಟಿಯಾಗಿ ಕೊಡುತ್ತಿರುವುದಕ್ಕೆ ಲೋನ್ ತೆಗೆದುಕೊಳ್ಳುವ ಬ್ಯಾಂಕ್ ಲೋನ್ ಕೊಡುತ್ತಿರುವ ಬ್ಯಾಂಕ್ಗೆ ಒಂದು ರೆಸಿಪ್ಟ್ ಕೊಡುತ್ತದೆ. ಅದನ್ನು ಬ್ಯಾಂಕ್ ರೆಸಿಪ್ಟ್ ಅಥವಾ ಬಿ ಆರ್ ಎಂದು ಕರೆಯುತ್ತಾರೆ. ಆದರೆ ಅರ್ಷದ್ ಮೆಹ್ತಾ ಫೇಕ್ ಬ್ಯಾಂಕ್ ರೆಸಿಪ್ಟ್ ಅನ್ನು ಕ್ರಿಯೇಟ್ ಮಾಡಿ ಲೋನ್ ತೆಗೆದುಕೊಳ್ಳುತ್ತಿದ್ದ. ಬಂದ ಲೋನ್ ಮನಿಯನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ಮ್ಯಾನಿಪುಲೇಷನ್ ಮಾಡುವುದಕ್ಕೆ ಉಪಯೋಗಿಸುತ್ತಿದ್ದ. ಎಲ್ಲ ಶೇರ್ಸ್ ಪರ್ಚೇಸ್ ಮಾಡಿ ಇಟ್ಟುಕೊಳ್ಳುತ್ತಿದ್ದ. ಒಂದು ವೇಳೆ ಮಧ್ಯದಲ್ಲಿ ಬ್ಯಾಂಕ್ ಬಿ ಲೋನ್ ಪೇ ಮಾಡು ಎಂದು ಕೇಳಿದಾಗ ಬ್ಯಾಂಕ್ ಸಿ ಬಳಿ ಹೋಗಿ ಫೇಕ್ ಬ್ಯಾಂಕ್ ರೆಸಿಪ್ಟ್ ಕೊಟ್ಟು ಲೋನ್ ತೆಗೆದುಕೊಂಡು ಬ್ಯಾಂಕ್ ಬಿಗೆ ಪೇ ಮಾಡುತ್ತಿದ್ದ. ಬ್ಯಾಂಕ್ ಸಿ ಏನಾದರೂ ಲೋನ್ ಮನಿ ಕೇಳಿದರೆ ಬ್ಯಾಂಕ್ ಡಿ ಬಳಿ ಹೋಗಿ ಫೇಕ್ ರೆಸಿಪ್ಟ್ ಕೊಟ್ಟು ಲೋನ್ ತೆಗೆದುಕೊಂಡು ಬ್ಯಾಂಕ್ ಸಿಗೆ ಪೇ ಮಾಡುತ್ತಿದ್ದ. ಹೀಗೆ ಚೈನ್ ಸಿಸ್ಟಮ್ ನಡೆಯುತ್ತಲೇ ಇರುತ್ತದೆ. ಹೀಗೆ ಅರ್ಷದ್ ಮೆಹ್ತಾ ಮನಿಯನ್ನು ರೊಟೇಟ್ ಮಾಡುತ್ತಿದ್ದ. ಶೇರ್ಸನ್ನು ಪೀಕ್ಸ್ ವ್ಯಾಲ್ಯೂಗೆ ತೆಗೆದುಕೊಂಡು ಹೋದ ನಂತರ ಅವುಗಳನ್ನು ಸೆಲ್ ಮಾಡುತ್ತಿದ್ದ. ಬಂದ ಪ್ರಾಫಿಟ್ಸ್ನಲ್ಲಿ ಬ್ಯಾಂಕ್ಸ್ಗೆ ಮನಿ ಪೇ ಮಾಡಿ ಶ್ಯೂರಿಟಿಯಾಗಿ ಕೊಟ್ಟ ಫೇಕ್ ಬ್ಯಾಂಕ್ ರೆಸಿಪ್ಟ್ಸನ್ನು ಬಿಡಿಸುತ್ತಿದ್ದ. ಎ ಸಿ ಸಿ ಅನ್ನುವ ಕಂಪನಿಯ ಶೇರ್ ವ್ಯಾಲ್ಯೂವನ್ನು ತನ್ನ ಮ್ಯಾನಿಪುಲೇಷನ್ನಿಂದ 200 ರೂಪಾಯಿಗಳಿಂದ 9,000 ರೂಪಾಯಿಗಳಿಗೆ ತೆಗೆದುಕೊಂಡು ಹೋದ. ಹೀಗೆ ಕೆಲವು ಕಂಪನೀಸ್ ಶೇರ್ಸನ್ನು ಮ್ಯಾನಿಪುಲೇಷನ್ ಮಾಡುತ್ತಿದ್ದ. ಶೇರ್ ವ್ಯಾಲ್ಯೂ ಬೆಳೆಯುತ್ತಿರುವುದನ್ನು ನೋಡಿ ಎಲ್ಲರೂ ಪರ್ಚೇಸ್ ಮಾಡಲು ಶುರು ಮಾಡಿದರು. ಶೇರ್ ವ್ಯಾಲ್ಯೂ ಪೀಕ್ಸ್ಗೆ ಹೋದಾಗ ಅರ್ಷದ್ ಮೆಹ್ತಾ ಸೆಲ್ ಮಾಡಲು ಶುರು ಮಾಡುತ್ತಿದ್ದ. 1990 ಮತ್ತು 1992 ನಡುವೆ ಈ ಪ್ರೊಸೆಸ್ನಿಂದ ಅರ್ಷದ್ ಮೆಹ್ತಾ ಒಳ್ಳೆಯ ಪ್ರಾಫಿಟ್ ಪಡೆದುಕೊಂಡ. ಸುಚಿತಾ ದಲಾಲ್ ಎನ್ನುವ ಒಬ್ಬ ಜರ್ನಲಿಸ್ಟ್ ಈತನ ಟ್ರಿಕ್ಸನ್ನು ಕಂಡುಹಿಡಿದು ನ್ಯೂಸ್ ಪೇಪರ್ನಲ್ಲಿ ಪಬ್ಲಿಷ್ ಮಾಡಿದಳು. ನ್ಯೂಸ್ ಬಂದ ಕೂಡಲೇ ಇನ್ವೆಸ್ಟರ್ಸ್ ಭಯದಲ್ಲಿ ಶೇರ್ಸನ್ನು ಸೆಲ್ ಮಾಡಲು ಶುರು ಮಾಡಿದರು. ಇಷ್ಟು ದಿನ ಲಾಭದಲ್ಲಿ ಇದ್ದ ಸ್ಟಾಕ್ ಮಾರ್ಕೆಟ್ ಒಂದೇ ಸಾರಿ ನಷ್ಟಗಳ ಪಾಲಾಯಿತು ಮತ್ತು ಅರ್ಷದ್ ಮೆಹ್ತಾ ಇನ್ವೆಸ್ಟ್ ಮಾಡಿದ ಶೇರ್ಸ್ ಬಿದ್ದು ಹೋಯಿತು. ಇದರಿಂದ ಎಷ್ಟು ಜನ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಾಸ್ ಆದರು. ಈಗ ಅರ್ಷದ್ ಮೆಹ್ತಾ ಸ್ಟಾಕನ್ನು ಸೆಲ್ ಮಾಡಿ ಬ್ಯಾಂಕ್ಸ್ಗೆ ಹಣ ಪೇ ಮಾಡುವ ಚಾನ್ಸ್ ಕೂಡ ಇಲ್ಲದೆ ಹಾಗೆ ಆಯಿತು. ಏಕೆಂದರೆ ಆಲ್ರೆಡಿ ಶೇರ್ ವ್ಯಾಲ್ಯೂ ಬಿದ್ದು ಹೋದ ಕಾರಣ ಕಡಿಮೆ ಬೆಲೆಯಲ್ಲಿ ಶೇರನ್ನು ಸೆಲ್ ಮಾಡುವುದರಿಂದ ಪ್ರಾಫಿಟ್ಸ್ ಬರುವುದಿಲ್ಲ ಮತ್ತು ಬ್ಯಾಂಕ್ಸ್ಗೂ ಕೂಡ ಅವರ ಬಳಿ ಇರುವ ರಿಸಿಪ್ಟ್ ಫೇಕ್ ಎಂದು ಗೊತ್ತಾಗುತ್ತದೆ.
ಅವಕ್ಕೆ ಯಾವುದೇ ವ್ಯಾಲ್ಯೂ ಇಲ್ಲ ಎಂದು ಅರ್ಷದ್ ಮೆಹ್ತಾ ಮೇಲೆ ಕೇಸ್ ರಿಜಿಸ್ಟರ್ ಆಗುತ್ತದೆ. ಇನ್ವೆಸ್ಟಿಗೇಷನ್ನಲ್ಲಿ ಎಲ್ಲ ಸತ್ಯ ಹೊರಕ್ಕೆ ಬರುತ್ತದೆ. ಕೆಲವು ದಿನಗಳು ಜೈಲಿನಲ್ಲಿ ಇದ್ದ ಮೆಹ್ತಾ ಬೈಲ್ನ ಮೇಲೆ ಹೊರಕ್ಕೆ ಬರುತ್ತಾನೆ. ಸ್ಟಿಲ್ ಆತನ ಮೇಲೆ ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಲೇ ಇವೆ. 2001ರಲ್ಲಿ ಮಾತ್ರ ಬೈಲ್ ಇಲ್ಲದ ಕೇಸ್ನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಆಗ ಆತನನ್ನು ತಿಹಾರ್ ಜೈಲಿನಲ್ಲಿ ಇಡುತ್ತಾರೆ. ಒಂದು ದಿನ ಅರ್ಷದ್ ಮೆಹ್ತಾಗೆ ಹಾರ್ಟ್ ಅಟ್ಯಾಕ್ ಬರುತ್ತದೆ. ಹಾಸ್ಪಿಟಲ್ಗೆ ತೆಗೆದುಕೊಂಡು ಹೋಗುತ್ತಾರೆ. ಆದರೆ 2001 ಡಿಸೆಂಬರ್ 31ರಂದು 47ನೇ ವಯಸ್ಸಿನಲ್ಲಿ ಅರ್ಷದ್ ಮೆಹ್ತಾ ಸತ್ತು ಹೋಗುತ್ತಾನೆ. ಈ ಸ್ಕ್ಯಾಮ್ನಿಂದ ಕಾಮನ್ ಪೀಪಲ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಾಸ್ ಆದರು. ಟೋಟಲ್ ಆಗಿ 5,000 ಕೋಟಿ ಅರ್ಷದ್ ಮೆಹ್ತಾ ಬ್ಯಾಂಕ್ನ ಬಳಿ ಸಾಲ ಇದ್ದಾನೆ. ಈಗಿನ ಕರೆನ್ಸಿಯಲ್ಲಿ ಲೆಕ್ಕ ಹಾಕಿದರೆ ಬರೋಬ್ಬರಿ 25,000 ಕೋಟಿ ರೂಪಾಯಿಗಳು. ಈಗ ಅವರ ಫ್ಯಾಮಿಲಿ ಮೆಂಬರ್ಸ್ ಈ ಸಾಲವನ್ನು ತೀರಿಸುವ ಕೆಲಸದಲ್ಲಿ ಇದ್ದಾರೆ. ಈಗ ಕೇವಲ 1,000 ಕೋಟಿ ರೂಪಾಯಿಗಳ ಸಾಲ ಇದೆ ಎಂದು ಇನ್ಫಾರ್ಮೇಷನ್. ಅರ್ಷದ್ ಮೆಹ್ತಾ ಸ್ಕ್ಯಾಮ್ನಿಂದ ಸ್ಟಾಕ್ ಮಾರ್ಕೆಟ್ ಮತ್ತು ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ಇದ್ದ ಲೂಪ್ ಹೋಲ್ಸ್ ಹೊರಕ್ಕೆ ಬಂತು. ಈ ಸ್ಟೋರಿ ಆದ ಮೇಲೆ ಅದನ್ನು ಗೌರ್ನಮೆಂಟ್ ರೆಕ್ಟಿಫೈ ಮಾಡಿತು. ಓವರ್ ನೈಟ್ನಲ್ಲಿ ಕೋಟ್ಯಾಧಿಪತಿಗಳು ಆಗಬೇಕೆಂದುಕೊಂಡರೆ ಇದೇ ನಡೆಯುತ್ತದೆ. ಸೊ ನಿಮಗೆ ನನ್ನ ಎಕ್ಸ್ಪ್ಲನೇಷನ್ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೈನಿಂಗ್ ಆಫ್.